ಒಂದೊಳ್ಳೆ ಸಿನಿಮಾ ಆಗೋದು ಕೇವಲ ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಆಕ್ಟರ್ ಇದ್ದಾಗ ಮಾತ್ರ ಅಂತ ಇಲ್ಲಿವರೆಗೂ ಹೇಳ್ತಿದ್ವಿ. ಬಟ್ ಆಕ್ಚುಲಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಒಂದು ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸ್ ಸಿಕ್ಕಿದ್ರೆ ಸಾಕು, ಆಟೋಮೆಟಿಕಲಿ ಸಿನಿಮಾ ಚೆನ್ನಾಗಿರುತ್ತೆ ಅನ್ನೋ ಮಟ್ಟಿಗೆ ಈಗ ಎಲ್ಲರಲ್ಲೂ ನಂಬಿಕೆ ಬಂದ್ಬಿಟ್ಟಿದೆ. ಅಂಡ್ ಅದೇ ಸಾಲಿಗೆ ನಾನು ಈಗ ನೋಡಿರೋ ಸಿನಿಮಾ ಕೂಡ ಸೇರ್ಕೊಳ್ತಿದೆ. ರಾಘವೇಂದ್ರ ಸ್ಟೋರ್ಸ್ ಇದು ಹೊಂಬಾಳೆ ಪ್ರೊಡಕ್ಷನ್ಸ್ ಬ್ಯಾನರ್ನ ಅಡಿಯಲ್ಲಿ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿ ನವರಸ ನಾಯಕ ಜಗ್ಗೇಶ್, ದತ್ತಣ್ಣ, ಶ್ವೇತಾ ಶ್ರೀವಾತ್ಸವ್, ರವಿಶಂಕರ್ ಗೌಡ ಮುಂತಾದವರು ನಟಿಸಿರುವಂಥ ಚಿತ್ರ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ಹಯವದನ, ವಯಸ್ಸು 40, ಇನ್ನೂ ಮದುವೆ ಆಗಿಲ್ಲ. ಸೊ ಕಥೆ ಇರೋದೇ ಇವನಿಗೆ ಹೆಣ್ಣು ಹುಡುಕೋ ಪ್ರೋಗ್ರಾಂನಲ್ಲಿ, ಹಾಗಾಗಿ ಇವನಿಗೆ ಹುಡುಗಿ ಸಿಕ್ಕಿದ್ಲ. ಸಿಕ್ಕಿದ್ರು ಅವನ ಸ್ವಭಾವ ಎಂಥದ್ದು, ಅಲ್ಲಿಂದ ಮುಂದೆ ಬರೋ ತಿರುವುಗಳೇನು, ಆ್ಯಂಡ್ ಫೈನಲಿ ಮಾಡಿರೋ ಪ್ರತಿ ಸಿನಿಮಾದ ರೀತಿಯೇ ಇಲ್ಲೂ ನಮ್ಮ ಡೈರೆಕ್ಟರ್ ಏನಾದರೂ ಮೆಸೇಜ್ ಕೊಟ್ಟಿದ್ದಾರಾ ಅಂತ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದ ಫಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದರೆ ಇದರ ಪ್ರೊಡಕ್ಷನ್ ವ್ಯಾಲ್ಯೂ. ಅಂದರೆ ಏನೋ ಸಿಕ್ಕಾಪಟ್ಟೆ ಖರ್ಚು ಮಾಡಿ ದೊಡ್ಡ ದೊಡ್ಡ ಸೆಟ್ ಹಾಕಿದ್ದಾರೆ, ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ ಬಳಸಿದ್ದಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಿಲ್ಲ. ಐ ಮೀನ್ ಸಿನಿಮಾದಲ್ಲಿರೋ ಕಥೆಗೆ ತಕ್ಕ ಹಾಗೆ ಅಲ್ಲಿ ಯೂಸ್ ಮಾಡಿರೋ ಲೊಕೇಶನ್, ಸೆಟ್ ವರ್ಕ್, ಕ್ಯಾರೆಕ್ಟರ್ ಮೇಕ್ ಓವರ್ ಯಾವುದರಲ್ಲೂ ಕೊರತೆ ಆಗದೆ ಇರೋ ಥರ ಸಫಿಷಿಯಂಟ್ ಬಜೆಟ್ ಹಾಕಿ ಸಿನಿಮಾನ ಅಚ್ಚುಕಟ್ಟಾಗಿ ಕ್ಯಾರಿ ಮಾಡಿದ್ದಾರೆ. ಸ್ಪೆಷಲಿ ರಾಘವೇಂದ್ರ ಸ್ಟೋರ್ಸ್ ಒಳಗಿರೋ ಆಂಬಿಯನ್ಸ್, ಲೈಟಿಂಗ್, ಆಶ್ರಮದ ಡಿಸೈನ್, ದೀಪಗಳು ಇವೆಲ್ಲ ಟೋಟಲಿ ಇಡೀ ಸಿನಿಮಾಗೇನೆ ಗ್ರ್ಯಾಂಡ್ ಔಟ್ಲುಕ್ ಕೊಟ್ಟಿದೆ. ಇನ್ನು ಇದಕ್ಕೆ ಅಡಿಷನ್ ಅಂದರೆ ಕಲರಿಸ್ಟ್ ಅಶ್ವಥ್ ಅವರ ಕೆಲಸ. ಇನ್ಫ್ಯಾಕ್ಟ್ ಈ ವಿಷಯನ ಟ್ರೈಲರಲ್ಲೂ ಮಾತಾಡಿದ್ದೆ. ಆ್ಯಂಡ್ ಈಗ ಅಶ್ವಥ್ ಅವರ ಕೆಲಸ ಎಂಟೈರ್ ಫಿಲ್ಮ್ ಪೂರ್ತಿ ಎದ್ದು ಕಾಣ್ತಿರೋದ್ರಿಂದ, ಪ್ರತಿಯೊಂದು ಫ್ರೇಮ್ ಕೂಡ ಇಷ್ಟೊಂದು ಕಲರ್ಫುಲ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅವರಿಗೂ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ನಂಬರ್ 2, ಅಫ್ಕೋರ್ಸ್ ದ ರೈಟಿಂಗ್. ಲಿಟ್ರಲಿ ಸಂತೋಷ್ ಆನಂದರಾಮ್ ಅವರ ರೈಟಿಂಗಲ್ಲಿ ಏನೋ ಮ್ಯಾಜಿಕ್ ಇದೆ. ಬಿಕಾಸ್ ಈ ಥರ ಒಂದು ಗ್ರೌಂಡೆಡ್ ಆಗಿರೋ ಮ್ಯಾಟರ್ ತಗೊಂಡಿದ್ರೂ ಕೂಡ ತಮ್ಮ ಬರವಣಿಗೆಯಿಂದಾನೇ ಇಡೀ ಸಿನಿಮಾನ ಎಂಟರ್ಟೈನಿಂಗ್ ಅನ್ಸೋ ಥರ ಮಾಡಿದ್ದಾರೆ. ಒನ್ಲೈನರ್ಗಳು, ಪಂಚಿಂಗ್ ಡೈಲಾಗ್ಗಳು ಇವೆಲ್ಲ ಸಿನಿಮಾದಲ್ಲಿ ಸಖತ್ತಾಗಿ ವರ್ಕ್ ಆಗಿದೆ. ಪರ್ಟಿಕ್ಯುಲರ್ಲಿ ಫಸ್ಟ್ ಹಾಫ್ಗೆ ಬಂದರೆ ಬಾಳು ಬಾಳೆಹಣ್ಣು ಟ್ವೀಟ್ ಹಾಕಿ ಕೈ ತೊಳ್ಕೊತಾರೆ, ಲೈಸೆನ್ಸ್ ಕೊಡಿಸಿ ಗಾಡಿ ಕಿತ್ಕೊಂಡ್ರು, ಹೀಗೆ ಮಜಾ ಕೊಡೋ ಥರ ಬೇಕಾದಷ್ಟು ಕಾನ್ವರ್ಸೇಷನ್ಸ್ ಇಲ್ಲಿತ್ತು. ಸೊ ಅದನ್ನೆಲ್ಲ ನಾನಿಲ್ಲಿ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ನಂತೂ ಹಾಳು ಮಾಡಲ್ಲ, ಡೋಂಟ್ ವರಿ. ಇನ್ನು ಸಂದರ್ಭಗಳ ಕಡೆ ಬಂದರೆ ಜಾಸ್ತಿ ಏನೂ ರಿವೀಲ್ ಮಾಡಲ್ಲ, ಬಟ್ ರಿಸೆಪ್ಷನ್ ಫೋಟೋಶೂಟ್ ಸೀನ್ ಪರ್ಸ್ನಲಿ ನನ್ನ ಫೇವ್ರೆಟ್. ಇನ್ಫ್ಯಾಕ್ಟ್ ನಾನು ಸಿಕ್ಕಾಪಟ್ಟೆ ನಕ್ಕಿರೋದು ಕೂಡ ಆ ಸೀನ್ ಬಂದಾಗಲೇ, ಯಪ್ಪ ಏನು ಡೈಲಾಗ್ಗಳು. ನಂಬರ್ 3, ಬ್ಯಾಕ್ಗ್ರೌಂಡ್ ಸ್ಕೋರ್. ನಿಜ ಹೇಳಬೇಕು ಅಂದರೆ ಅದನೀಶ್ ಅವರು ಇಲ್ಲಿ ಸಖತ್ ಒಳ್ಳೆ ಕೆಲಸನ ಮಾಡಿದ್ದಾರೆ. ಬಿಕಾಸ್ ಇದು ದೊಡ್ಡ ಬಜೆಟ್ನ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲ, ಅಥವಾ ಕೆಲವರು ಕ್ರಿಟಿಸೈಸ್ ಮಾಡೋ ಥರ ಶೆಟ್ಟರ್ ಸಿನಿಮಾ ಕೂಡ ಅಲ್ಲ. ಬಟ್ ಸ್ಟಿಲ್ ಇಂಥ ಸಿಂಪಲ್ ಕತೆಗೂ ಸರಿ ಹೊಂದೋ ಥರ ಮ್ಯೂಸಿಕ್ ಕೊಟ್ಟು ಜಾಸ್ತಿ ಎಲಿವೇಟ್ ಮಾಡ್ದೇನೆ, ತಮಗೆ ಕೊಟ್ಟಿರೋ ಜವಾಬ್ದಾರಿನ ಪ್ರಾಪರ್ ಆಗಿ ನಿಭಾಯಿಸಿದ್ದಾರೆ. ಇವುಗಳನ್ನು ಬಿಟ್ಟು ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರು ಸಹ ಎಕ್ಸಲೆಂಟ್ ಆಗಿ ಕಾಣಿಸ್ಕೊಂಡ್ರು. ಆ್ಯಂಡ್ ಆ್ಯಸ್ ಯೂಶುವಲ್ ಅದರಲ್ಲಿ ಜಗ್ಗೇಶ್ ಅವರು ಹೀರೋ ಆಗಿರೋದ್ರಿಂದ ಅವರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿನೇ ಇತ್ತು, ಹಾಗೆ ಅವರು ಎಂಟೈರ್ ಕಥೆಯಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಶ್ವೇತಾ ಶ್ರೀವಾತ್ಸವ್, ರವಿಶಂಕರ್ ಗೌಡ ಆ್ಯಂಡ್ ಮಿತ್ರ ಅವರು ತಮ್ಮ ಪಾತ್ರದಿಂದ ಸಿನಿಮಾದ ವ್ಯಾಲ್ಯೂನ ಹೆಚ್ಚು ಮಾಡಿದ್ದಾರೆ. ಅಡಿಷ್ನಲ್ ಆಗಿ ಈ ಸಲ ಒಂದೊಳ್ಳೆ ವಿಷಯ ಅಂದರೆ ನೀರು ದೋಸೆ ತೋತಾಪುರಿ ಥರ ಹೆವಿ ವಲ್ಗಾರಿಟಿ ಫಿಲ್ಮಲ್ಲಿ ಇರಲಿಲ್ಲ. ಮೇ ಬಿ ಅದಕ್ಕೇನೆ ದತ್ತಣ್ಣ ಅವರು ಸಹ ತಮ್ಮ ಫುಲ್ ಪೊಟೆನ್ಷಿಯಲ್ ಹಾಕಿ ಸಿನಿಮಾನ ಮೇಲ್ ತಗೊಂಡು ಹೋಗಿದ್ದಾರೆ. ನೆಗೆಟಿವ್ಸ್ ಅಂತ ಬಂದರೆ ಇಲ್ಲಿ ನನಗೆ ವರ್ಕ್ ಆಗದೇ ಇದ್ದಿದ್ದು ಸೆಕೆಂಡ್ ಹಾಫ್ ಸ್ಟೋರಿ. ಬಿಕಾಸ್ ಹಯವದನ, ರಾಘವೇಂದ್ರ ಸ್ಟೋರ್ಸ್, ಹುಡುಗಿ ಸಿಕ್ಕಿಲ್ಲ ಅಂತ ಶುರು ಮಾಡಿ ನೆಕ್ಸ್ಟ್ ಅದು ಬೇರೆ ಇನ್ನೊಂದು ಕಡೆ ಶಿಫ್ಟ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಪಾಯಿಂಟಲ್ಲಿ ನನಗೆ ಲಾಸ್ಟ್ 20 ನಿಮಿಷದ ಎಮೋಷನ್ ಕನೆಕ್ಟ್ ಆಯಿತು. ಅದರಲ್ಲಿ ಸಂತೋಷ್ ಆನಂದರಾಮ್ ಅವರ ಸಿಗ್ನೇಚರ್ ಸ್ಟೈಲ್ ಕೂಡ ಅರ್ಥ ಆಯಿತು. ಬಟ್ ಸಿನಿಮಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ರಾಘವೇಂದ್ರ ಸ್ಟೋರ್ನ ಚೂಸ್ ಮಾಡಿದ್ದು ಯಾಕೆ ಅನ್ನೋದಕ್ಕೆ ಕೊನೆಗೂ ಉತ್ತರನೇ ಸಿಗಲ್ಲ. ಸೊ ಅಲ್ಲಿ ರೈಟಿಂಗ್ ಏನೋ ಇಂಟೆಲಿಜೆಂಟ್ ಆಗೇ ಇದ್ದರೂ ಮೈನ್ ಟಾಪಿಕಿಂದ ಡಿವಿಯೇಟ್ ಆಗಿದ್ದು ಸ್ವಲ್ಪ ಮಿಸ್ ಹೊಡಿತು ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ಕಥೆ ಗೊತ್ತಿಲ್ಲದೇ ಇರೋದನ್ನಲ್ಲ, ಅಥವಾ ಯೂನಿಕ್ ಆಗಿರೋ ಕಾನ್ಸೆಪ್ಟ್ ಕೂಡ ಇಲ್ಲಿಲ್ಲ. ಆದರೆ ಎಂಟರ್ಟೈನ್ಮೆಂಟ್ ಅನ್ನೋ ಫ್ಯಾಕ್ಟರ್ ಇಡೀ ಸಿನಿಮಾದಲ್ಲಿ ತುಂಬಿ ತುಳುಕ್ತಾ ಇದೆ. ಸೊ ಕಥೆ ಸಿಂಪಲ್ ಆಗಿದ್ದು ಹೆವಿ ಆ್ಯಕ್ಷನ್ಸ್ ಬೇಡ ಅನ್ನೋರು, ಸಿನಿಮಾ ನೋಡೋದೇ ಮನರಂಜನೆಗೋಸ್ಕರ ಅನ್ನೋರು ಇದಕ್ಕೆ ಡೆಫಿನೆಟ್ಲಿ ಹೋಗ್ಬೋದು. ಆ್ಯಂಡ್ ಆಗಲೇ ಹೇಳಿದ ಹಾಗೆ ತೋತಾಪುರಿ, ನೀರು ದೋಸೆ ರೇಂಜಲ್ಲಿ ಡೈಲಾಗ್ಸ್ ಇಲ್ಲದೇ ಇರ್ಬೋದು, ಬಟ್ ಕೆಲವು ಸೀನ್ಗಳನ್ನು ಫ್ಯಾಮಿಲಿ ಜೊತೆ ನೋಡೋದು ಕಷ್ಟ. ಹಾಗಾಗಿ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಇನ್ನು ಆಲ್ರೆಡಿ ಸಿನಿಮಾ ನೋಡಿರೋರು ತಪ್ಪದೆ ಕೆಳಗಡೆ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ರಪ್ಪ, ಅಷ್ಟರಲ್ಲಿ ಚೋಳ ಸಾಮ್ರಾಜ್ಯದ ಕಡೆ ವಿಸಿಟ್ ಹಾಕಿ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಲಿಖಿತ್.